ಬ್ಯಾಂಕ್ ಆಫ್ ಬರೋಡಾ ಬ್ಯಾಂಕಲ್ಲಿ ಮಾರ್ನಿಂಗ್ ಟೈಮಲ್ಲಿ 5 ಲಕ್ಷ ರೂಪಾಯಿ ಕಡತನ ಆಗಿತ್ತು. ಇದೇ ವಿಚಾರವಾಗಿ ಕುಡಿದು ಗ್ಯಾರಂಟಿಗಳು ಮಾಡಿಕೊಂಡು ಇವರೇ ಈ ಭಾಗದಲ್ಲಿ ಕಡತನ ಚಟುವಟಿಕೆ ಆಗ್ತಾ ಇದ್ದ ಗಡಿ ಭಾಗದಲ್ಲಿ ಅತ್ತಿಬೆಲೆ ಭಾಗದಲ್ಲಿ ಆಗ್ತಾ ಇತ್ತು ಬಾರ್ಡರ್ ಅಲ್ಲಿ. ಆಡಾಗ್ಲಲ್ಲಿ 5-4 ಗಂಟೆ ಸುಮಾರಲ್ಲಿ ಬ್ಯಾಂಕ್ ಡ್ರಾ ಮಾಡೋದಕ್ಕೆ 2 ಡೇಸ್ ಬ್ಯಾಕ್ ಆಗಿದೆ. ಇಲ್ಲಿ ಬ್ಯಾಂಕ್ ಆಫ್ ಬರೋಡಾದ್ರು ಭಾಗ ಬಸ್ ಸ್ಟ್ಯಾಂಡ್ ಕೇಂದ್ರ ಭಾಗ ತಗೊಂಡಿದೆ. ಈ ತರ ಚಟುವಟಿಕೆ ಮಕ್ಕಳಿಗೆ ತುಂಬಾ ತೊಂದರೆ ಆಗ್ತದೆ. ಕಾಲೇಜ್ ಮಕ್ಕಳು ಮೊಬೈಲ್ ಇಟ್ಕೊಂಡ್ತಾರೆ, ತುಂಬಾ ತೊಂದರೆಗಳಾಗ್ತದೆ. ಈ ಸೆಂಟ್ರಲ್ ಸರ್ಕಾರದಲ್ಲಿ ಆತರ ಆದ್ರೆ ಇದು ಹಳ್ಳಿ ಕಡೆ ಹೊರಡುವಂತ ಪರಿಸ್ಥಿತಿಗಳು ಟೂ ವೀಲರ್ ಪರಿಸ್ಥಿತಿಗಳು ಯಾವ ರೀತಿ ಅಂತ ನಿರೀಕ್ಷಣೆ ಮಾಡಬೇಕಾಗುತ್ತೆ. ಗುಂಡಿಗಳು ಆಲ್ರೆಡಿ ಅತಿಥಿ ಹೋಟ್ಲ ಸರ್ಕಲ್ ಅಲ್ಲಿ 2 ಅಡಿ ಇದೆ ಆಳ. ಟೂ ವೀಲರ್ ವೆಹಿಕಲ್ ಹೋಗ್ಬೇಕಾದ್ರೆ ಗೊತ್ತಾಗೋದಿಲ್ಲ, ಬ್ಯಾರಿಕೇಡ್ ಇಲ್ಲ ಏನು ಇಲ್ಲ. ಸರ್ಕಲ್ ವ್ಯಕ್ತಿಗಳ ಸರ್ಕಲ್ ಅಲ್ಲಿ ನಮ್ಮ ಊರ್ಗ್ ಹೋಗಕ್ಕೆ ದಾರಿ ಬಿಡ್ತಾ ಇಲ್ಲ ಸರ್. ಸುಮಾರು ರಾತ್ರಿ ಸುಮಾರು ಗಲಾಟೆಗಳ ಆಗ್ಬಿಡ್ತದು, ಹೊಡೆದಾಟ ಆಗ್ಬಿಡ್ತದೆ. ನಾನು ಇಲ್ಲದಿದ್ರೆ ಊರ್ ಅಡ್ಡ ಹಾಕೊಂಡು ಸಿಗ್ರೆಟ್ ಕೈಗೊಂಡು ಗ್ಲಾಸ್ ಮಾಡೋದಲ್ಲ. ದಯವಿಟ್ಟು ಅಲ್ಲಿ ಅರಾಜಿ ಕಾಲೇಜಲ್ಲಿ ಅವ್ರು ಹೇಳಿ ಸರ್. ಆಮೇಲೆ ರೆಸ್ಪೆಕ್ಟ್ಗಳು ಅದೆಲ್ಲ ಆಗ್ತಾರೆ. ಕೋಳಿ ಪಂದ್ಯಗಳಿದ್ದಾರೆ ಸ್ವಲ್ಪ ಈ ಕಡೆ ಸೆಂಟ್ರಲ್ಲೇ ಆಗ್ತಾರೆ. ಕೋಳಿ ಪಂದ್ಯ ಪಾಪ ನಿನ್ನ ಬಡ ಕಳಿಸಿದ್ದಾರೆ. ಇಂಥ ವಿಚಾರಗಳಿದ್ದಾಗ ನೀವು ದಯವಿಟ್ಟು ನಿಮ್ಮಲ್ಲಿ ನಾನೊಂದು ಮನವಿ ಮಾಡ್ತೇನೆ, ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳನ್ನ ಈ ಒಂದು ಸಭೆಗೆ, ಈ ಕುಂದುಕೊರತೆಗಳ ಸಭೆ ಏನಿದೆ ಇದಕ್ಕೆ ನೀವು ಕರೆಸಿದಾಗ ಆ ಸಭೆಯಲ್ಲಿ ಅವರು ಅದನ್ನು ಏನ್ ಮಾಡ್ಬೇಕನ್ನೋದನ್ನ ಅವರಿಗೆ ಒಂದು ಮನದಟ್ಟಾಗುತ್ತೆ. ಸಾರಿಗೆ ಮಾರಾಟ ಆಗ್ತಾ ಇರೋದು, ಏನು ಪಾಟೀಲ್ ಮಾರಾಟ ಆಗ್ತಾ ಇರೋದು, ಅದು ತುಂಬಾನೇ ಇದೆ. ಅದರಿಂದ ದಯವಿಟ್ಟು ಅವಕಾಶ ಸಭೆಯಲ್ಲಿ ನಿಮ್ಮ ಒಂದು ಮುಖಾಂತರ ಅವ್ರಿಗೆ ಸಭೆ ಕರೆಸಿದ್ರೆ ತುಂಬಾ ಒಳ್ಳೇದಂತ ನಾನು ಭಾವಿಸ್ತೇನೆ. ಈ ಒಂದು ವಿಚಾರವನ್ನು ಹೇಳಿ ಅದ್ರ ಬಗ್ಗೆ ಯಾಕಂತ ಆಗ್ತಾ ಇದೆ ಅಂದ್ರೆ, ಈ ಹುಡುಗರು ಈ ಕೂದಲು ಬಿಟ್ಟುಕೊಂಡು ಸೈಲು ಮಾಡ್ಕೊಂಡು ಹೆಣ್ಮಕ್ಳನ್ನ ಯಾಮಾರಿಸ್ತಾರೆ. ಅಮ್ಮ ನೀನ್ ಮದುವೆ ಆಗೇ ಆಗ್ತೀನಿ, ನೀನ್ ಬಿಡಲ್ಲ ಅಂತೇಳಿ ಯಾಮಾರಿಸ್ತಾರೆ. 3 ದಿನ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಈ ಜಾಗದಲ್ಲಿ. 2 ದಿನ ಓಡಾಡಿದೆ, ಅವ್ರನ್ನ ಕರೆಸಿ ಏನೋ ಒಂದು ಮಾಡಿ ಅಂತ ಹೇಳಿ ಆಮೇಲೆ ಸಾಹೇಬ್ರಿಗೂ ಹೇಳಿದ್ದೆ. ಸಾಹೇಬ್ರಿಗೆ ಕಮ್ಮಿ ಬಿಟ್ಟಿದ್ದೆ ಕಂಪ್ಲೇಂಟು, ಮಿಸ್ಸಿಂಗ್ ಕಂಪ್ಲೇಂಟ್ ಅಂತ ಕೊಟ್ಟಿದ್ದೆ. ಆ ಮಿಸ್ಸಿಂಗ್ ಕಂಪ್ಲೇಂಟಲ್ಲಿ ಹುಡುಗಿ ಸಿಕ್ಕಿ ಮಾತಿ ದಿನ ಬಂದು ಸಾಹೇಬ್ರು ಸಾಹೇಬ್ರಿಂದ ಸಿಕ್ಕವ್ರೆ. ಆದರೂ ಯಾರು ಕರೆಸಿದೆ ಅವ್ರನ್ನ ಕರೆಸಿ ಮಾತಾಡಿ ಅವ್ರಿಗೆ ಏನೋ ಮದುವೆ ಗಿದ್ದೆ ಮಾಡಿ ಒಂದು ದಾರಿ ಮಾಡಿ ಆ ಹುಡುಗಿ ಒಂದು ಅನುಕೂಲ ಆಗಲಿ. ಆ ಹೆಣ್ಮಗುಗೆ ತಂದೆ ಇಲ್ಲ, 2 ದಿನ ಪೆಂಡಿಂಗ್ ಇಟ್ಬಿಟ್ರು. ಅವಾಗ ತುಂಬ ಬೇಜಾರಾಯ್ತು ನನಗೆ, ಯಾಕೆ ಈ ಥರ ನಮ್ಮ ದೇಶದಲ್ಲಿ ಈ ಥರ ಆಗ್ತಾ ಇದೆ. ಏನ್ ಮಾಡ್ತಾರೆ ಫೋನ್ ಮಾಡಿ, ಅಪ್ಪ ಅದು ಕಂಪ್ಲೇಂಟ್ ಕೊಡಕ್ ಹೋಗ್ಬೇಡಿ ಪೆಂಡಿಂಗ್ ಇಕ್ಕಿ, ಅದನ್ನ ಪೆಂಡಿಂಗ್ ಇಕ್ಕಿ ಅಂತೇಳಿ ಪೆಂಡಿಂಗ್ ಮಾಡಿಸ್ಬಿಟ್ರು. ಪೆಂಡಿಂಗ್ ಮಾಡಿಸಿ 2 ದಿನ ಸ್ಟೇಷನ್ ಒಳಗಡೆ ನಿಂತಿ ಲಾಸ್ಟ್ ಟೈಮ್ ನಮ್ಮ ಸಂಘಟನೆ ಅವ್ರಿಗೆ ಯಾರು ಹೇಳಿಲ್ಲ ಸರ್. ನಾನು ನಮ್ದು ಜಗದೀಶಂಕರ್ ಸರ್ ಅವರು TRS ಸಂಘಟನೆ ಹೋರಾಡಿದಾರು, ಆದರೂ ನಮ್ಮ ಲೀಡರ್ಗಳಿಗೆ ಯಾರು ಹೇಳಕ್ ಹೋಗ್ಲಿಲ್ಲ. ಯಾಕೆಂದ್ರೆ ಇದು ಹೆಣ್ಣು ಮಗು ವಿಚಾರ ಎಲ್ಲರೂ ಹೇಳಬಾರ್ದು ಅಂತೇಳಿ. ಆಮೇಲೆ ಡೈರೆಕ್ಟು ನಾನು 2 ದಿನ ಓಡಾಡ ಆದ್ಮೇಲೆ ನನಗೆ ತುಂಬ ಬೇಜಾರಾಯಿತು. ರೆಡಿ ಆಗಿದ್ದರು ರೆಡಿ, ನಮ್ಮ ರತ್ನಮ್ಮ ಮೇಡಮ್ ಅಂತಿದ್ದಾರೆ, ಅವರು ನಮ್ಮ ಜೊತೆಯಲ್ಲೇ ಬರ್ತೀವಿ, ಒಂದು ಹೆಣ್ಣು ಮಗು ಜೊತೆಲ್ಲ ಅಮ್ಮ ಇರಲಿ ಅಂತ ಹೇಳ್ಬಿಟ್ಟು ಸಿಮೆಂಟ್ ಹಾಕೊಂಡು ಸಾಯ್ತೀನಿ ಅಂತ ಬಂದರು. ಅಮ್ಮ ಆಯಿತು ಬೇಡ, ಯಾರೋ ಒಬ್ಬರು ನ್ಯಾಯ ಕೊಡಿಸೋ ಕೊಟ್ಟೆ ಕೊಡ್ತಾರೆ ಅಂತೇಳಿ ನಾನು ಪೆಂಡಿಂಗ್ ಮಾಡ್ಕೊಂಡಿದ್ದೆ. ಪೆಂಡಿಂಗ್ ಮಾಡ್ಕೊಂಡು ಆದಮೇಲೆ ಕೂಡ ನಾನು ನಮ್ಮ ಒಂದಿಬ್ಬರು PC ಗಳನ್ನ ಕರೆಸಿ ಅವ್ರ ಹೆಸರುಗಳು ಹೇಳೋದು ಬೇಡ, ಲಾಸ್ಟ್ಗೆ ಸಾಹೇಬ್ರೆ ಅವ್ರನ್ನ ಕರ್ಕೊ ಬರ್ತೀರಾ, ಕರ್ಕೊ ಬಂದು ಹುಡುಗಿಗೆ ಒಂದು ದಾರಿ ಮಾಡಿ ಒಂದು ಮದುವೆ ಮಾಡಿ ನಿಮ್ಮ ಹೆಸರಿರುತ್ತೆ, ನಾನು ಸಬ್ರಿಜಿಸ್ಟ್ರಲ್ಲಿ ಒಂದು ರಿಜಿಸ್ಟರ್ ಮಾಡ್ಕೊಳ್ಳೋ ಕೆಪಾಸಿಟಿ ನಾನು ಮಾಡ್ಕೊಡ್ತೀನಿ, ನೀವು ಒಂದು ದಾರಿ ಮಾಡ್ಕೊಡಿ ಅಂದಿದ್ದಕ್ಕೆ ಯಾರು ಅದರಲ್ಲಿ ರೆಸ್ಪಾನ್ಸ್ ಇರಲಿಲ್ಲ. ತುಂಬ ಬೇಜಾರಾಗೋಯ್ತು ನನಗೆ, ಕಣ್ಣಲ್ಲಿರುವಂದಂಗಾಯ್ತು. ನಾವು ಒಂದು ಹೋರಾಟಗಾರರಾಗಿ ಒಂದು SC ಹೆಣ್ಮಗಳಿಗೆ ದಾರಿ ದೀಪ ಕೊಡೋಕೆ ಆಗ್ತಾ ಇಲ್ವಲ್ಲ ಅಂತೇಳಿ ನಾನು ಸ್ವಲ್ಪ ಟೆನ್ಷನ್ ಜಾಸ್ತಿ ಆಯಿತು. ಆಮೇಲೆ ನಾನು ಸರ್ ಈ ಥರ ಇದ್ರೆ ನಾನು DSP ಹತ್ರ ಹೋಗ್ತೀನಿ ಅಂತ ಹೇಳ್ಬಿಟ್ಟಿದ್ರು. ಆಚೆ ಬಂದ್ಬಿಟ್ಟೆ ನೈಟು, ಆಚೆ ಬಂದು ನಮ್ಮ ಆನಂದ್ ಚಕ್ರವರ್ತಿ ಇವರು ಅವರು ನಮ್ಮ ಹೋರಾಟಗಾರರು, ಆಮೇಲೆ ಎಲ್ಲ ನಮ್ಮ ವೆಂಕಿವರ್ಗೆ, ಆಮೇಲೆ ನಮ್ಮ ಆದ್ರೂ ನಮ್ಮ ದಲಿತರಿಗೆ ಯಾಕೆ ಈ ಥರ ಅನ್ಯಾಯ ಮಾಡ್ತಾ ಇದ್ದಾರೆ, ನಮ್ಮ ದಲಿತರಿಗೆ ಹೆಣ್ಮಕ್ಳಿಗೆ ಯಾವ ಥರ ಯಾಮಾರಿಸ್ತಾ ಇದ್ದಾರೆ
ಇವತ್ತು ಅವರಲ್ಲಿ ಪಾಪ ಟೈಮ್ ಸರಿಗೆ ಊಟ ಇಲ್ಲ, ತಂದೆ ತಾಯಿ ದುಡಿಬೇಕು, ಯಾರೋ ಒಬ್ರು ಮಾಡ್ಕೊಡ್ತಾನೆ ಅಂದಿದ ತಕ್ಷಣ ಆ ಹೆಣ್ಣು ಮಕ್ಳು ಆಸೆ ಪಡ್ತಾರೆ, ನಮ್ಮ ಅಮ್ಮ ಹಿಂಗೆ ಕೂಲಿ ಕೆಲಸ ಮಾಡ್ತಾ ಇದಾರೆ. ಆದ್ರೂ ಒಂದ್ ಹೆಣ್ಣು ಮಗಳು ನನ್ನೊಂದು ಅವ್ನ ಮದುವೆ ಆದ್ರೆ ಅವನು ಎಲ್ಲ ಚೆನ್ನಾಗಿ ಅವನ ಸ್ಟೈಲಾಗೆ ಸ್ಕೂಲ್ ಬಿಟ್ಕೊಂಡು ಅವ್ನ ನನ್ ಸಾಕ್ತಾನೆ ಅಂತೇಳಿ ಹೆಣ್ಣು ಮಕ್ಳು ಏನ್ ಮಾಡ್ಬಿಡ್ತಾರೆ, ದುಡ್ಡು ಕೊಡ್ತಾರೆ. ದುಡ್ಡಾದ್ಮೇಲೆ ಒಂದು ದಾರಿ ದೀಪ ಅಂತ ಮಾಡ್ಕೊಂಡ್ರೆ ಪರವಾಗಿಲ್ಲ, ಎತ್ಕೊಬಂದು ಒಂದ್ ಹೆಣ್ಣು ಮಗು ಎತ್ಕೊಬಂದು ನಡಿ ರೋಡಲ್ಲಿ ನೀನು ಜಾತಿ ಸರಿಯಿಲ್ಲ, ನಿಂದು ನಿಮ್ಮ ಜಾತಿ ನಮ್ಗೆ ನಮ್ಮ ತಾಯಿ ಒಪ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಎತ್ಕೊಬಂದು ಅರ್ಧ ರೋಡಲ್ಲಿ ಬಿಟ್ಬಿಟ್ಟು ಹೋಗ್ಬಿಟ್ರು. ಅವತ್ತು ಡೈರೆಕ್ಟ್ ಸಾಹೇಬ್ರ ಹತ್ರ ಬಂದಾದ್ಮೇಲೆ ಅವ್ರನ್ನ ಆನಂದ್ ಚಕ್ರವರ್ತಿ ಅವ್ರನ್ನ ವೆಂಕಿ ಅವ್ರನ್ನ ಸುರೇಶ್ಪದ ಅವ್ರನ್ನ ಕರೆಸಿ ಆಮೇಲೆ ಸಾಹೇಬ್ರ ಹತ್ರ ಬಿಟ್ಟಾದ್ಮೇಲೆ ಸಾಹೇಬ್ ಎತ್ಕೊಂಡು ನೀವು ಯಾವ ರೀತಿ ಕಂಪ್ಲೇಂಟ್ ಕೊಡ್ತೀರೋ ಆ ರೀತಿ ಕೊಡಿ ಅಂತ ಆದ್ಮೇಲೆ ಆಮೇಲೆ ಎಫ್ ಆರ್ ಆಯ್ತು. ಎಫ್ ಆರ್ ಆದ್ಮೇಲೆ ನಿಮ್ಮ ಹತ್ರ ಆ ಥರ ಆಗ್ಬಾರ್ದು, ಆದ್ರೂ ಕೂಡ ನಮ್ಮ ಮಕ್ಕಳು ತಪ್ಪು ಮಾಡ್ಬೋದು, ಆ ತಪ್ಪು ಮಾಡಿದ್ರೆ ಅವ್ನು ಕರೆಸಿ ಇಲ್ಲ ಅವ್ನು ಇಲ್ಲ ಅವ್ನ ಜಾತಿ ಸರಿಯಿಲ್ಲ ಅಂತ, ಜಾತಿ ಸರಿಯಿಲ್ಲ ಅಂದ್ಮೇಲೆ ಅಲ್ಲಿರೋರೆಲ್ಲ ಬಡವಳ್ಳಿಯಲ್ಲಿ ಎಲ್ಲ ನಮ್ಮ ಕ್ಯಾಸ್ಟೇ, ಇವರು ಜನರಲ್ಲು ಜನರಲ್ ಆಗಿ ಅವ್ರ ಮನೇಲೆ ತಿನ್ಕೊಂಡು ಬಂದು ಅವ್ರ ಮನೆ ಹೆಣ್ಣು ಮಕ್ಕಳನ್ನೇ ಹಾಳು ಮಾಡಿಬಿಟ್ಟು ಆಮೇಲೆ ಜಾತಿ ಸರಿಯಿಲ್ಲ ಅಂದ್ರೆ ಹೆಂಗೆ ಸರ್ ಅದು? ಹಂಗೆ ತುಂಬಾ ಜಾಸ್ತಿ ನಮ್ಮ ಎಸ್ ಸಿ ಹೆಣ್ಣು ಮಕ್ಕಳು ಹಾಳಾಗ ಹೋಗ್ತಾ ಇದಾರೆ, ಆದ್ರೂ ಕೂಡ ಆತರ ಹಿಂದೆ ಆಗ್ಬಾರ್ದು. ಆದ್ರೂ ಕೂಡ ಅವ್ರಿಬ್ರು ಕರೆಸಿ ಇಲ್ಲ ಮದುವೆ ಮಾಡೋದ ಇಲ್ಲ ಏನೋ ಒಂದು ದಾರಿ ತಿರುವಾಗಲ್ಲ, ನಾವು ನ್ಯಾಯ ಕೊಡೋಂಗಿಲ್ಲ. ಆತರ ಆಗ್ಲಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಎಷ್ಟೋ ಜನ ನಮ್ಮ ಹೆಣ್ಮಕ್ಳು ಹಾಳಾಗ ಹೋಗ್ಬಿಡ್ತಾರೆ. ಹಂಗಾಗಿ ನಮ್ಮ ನಿಮ್ಮ ಹತ್ರ ಮನವಿ ಮಾಡ್ಕೊಂಡು ಕರ್ಕೊಂಡೋಗಿ ಜನ ಒಂದ್ ನೈಟ್ ಇದ್ದು ತಿರ್ಗಾ ಬಂದು ತಗೊಂಡು ಬಂದು ಮೇಲೆ ಜೊತೆಲಿ ಇರ್ತಾರೆ, ಮತ್ತೆ ಕೆಲವು ಸಲ ಪ್ರೆಗ್ನೆಂಟ್ ಆಗಿರ್ತಾರೆ. ಈ ತರ ಇದ್ದಲ್ಲಿ ಫಸ್ಟ್ ಪ್ರಯಾರಿಟಿ ಯಾವಾಗ್ಲೂ ಮದುವೆ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ. ಎನ್ಎಸ್ ಮಕ್ಕಳು ಚಿಕ್ಕವರಿದ್ರೆ ಬರೋಲ್ಲ, ಕಾನೂನು ನಡೀದು ಇಲ್ಲ, ಪೋಕ್ಸೊ ಬಂದ್ರೆ ಇಲ್ಲ, ಪೋಕ್ಸೊ ಬಂದ್ರೆ ಮದುವೆ ಆದ್ರೂ ಕೇಸ್ ಇಶ್ಯೂ ಮಾಡ್ತೀವಿ. ಎಷ್ಟೋ ಸರಿ ಮದುವೆ ಆಗಿ ಮಕ್ಕಳಾಗಿ ಜೊತೆಲಿ ಇರೋನು ನಾವು ಜಾಸ್ತಿ ಮಾಡೋ ಪರಿಸ್ಥಿತಿ ಬಂದಿದ್ದೀವಿ. ನಾನು ಯೂಶಲಿ ಮದುವೆಗೆ ಟ್ರೈ ಮಾಡ್ತಿದ್ದೆ, ಯಾಕಂದ್ರೆ ಅವ್ರವ್ರಿಗೆ ಮದುವೆ ಮಾಡೋದೆ ಕೇಸೇ ಇರಲ್ಲ, ಏನಂದ್ರೆ ನಮ್ಮ ನೀರಿ ಹೊರ್ಟೋಗ್ತಾವು. ನೀವು ಹೇಳ್ದಂಗೆ ಅವ್ರ ಅಪ್ಪ ಅಮ್ಮ ಒಪ್ಪಲ್ಲ, ಇದ್ದಾರೆ ಅವ್ನಿಗೆ ಅವ್ನ ಯಾರ ಇನ್ನೊಬ್ಬ ಅವನ ಕೆಲಸ ಇರೋನ್ ಒಪ್ಪಲ್ಲ, ಇದ್ರೆ ಇವನು ಇಷ್ಟ ಇರೋಲ್ಲ, ಮದುವೆಯಾಗಿ ಇಷ್ಟ ಇದ್ದೆ ಅವ್ರ ಕಡೆ ಪ್ರೆಸರ್ ಆಗ್ತಾರೆ. ಅವನೇನು ಕೆಲಸ ಮಾಡ್ತಾನೆ, ಅವನೇ ಇಲ್ಲ ಅವ್ರ ಅಪ್ಪ ಅಮ್ಮನ ಇನ್ನ ಯಾರೋ ಇರ್ಲತ್ತ ಮದುವೆ ಆಗಲ್ಲ ಅಂತ. ಸೊ ಅವಾಗ ಈಗ ಕಾನೂನು ನಡೆಯಿರೋದು ಒಂದೇ ಕೇಸ್ ಒಂದೇ. ಯೂಶಲಿ ಬಂದೇಡಿಗೆ ನೀನು ಮದುವೆ ಆಗಬೇಡ ಅಂತ ಎಲ್ಲ ಪ್ರಯತ್ನ ಅಂತ ಎಲ್ಲರೂ ಮಾಡ್ತಾರೆ. ಒಂದೊಂದ್ಸರಿ ಬಿಸಿ ಇವತ್ತಿರಲ್ಲ, ನೀವು ನೋಡಿಬೇಕಾದ್ರೆ ಸ್ಟೇಷನಲ್ಲಿ ಇಪ್ಪ ಈ ಪ್ರತಿ ದಿನ ಇನ್ಸ್ಪೆಕ್ಟರ್ ರೂಟ್ ಹೆಂಗಿರುತ್ತೆ ಅಂದರೆ ಒಂದೊಂದು ದಿನ ಒಂಥರ, ಈಗ ನಾಳೆ ಜಿ ಎಂ ಬಂದರೆ ಸ್ಟೇಷನ್ಗೆ ಬರ್ತಾರೆ. ನಾವು ಅವ್ರನ್ನ ಒಂದು ಎರಡು ತಿಂಗಳಿಂದ ಬಿಸಿ ಮಾಡಿಬಿಟ್ಟಿದ್ದೀವಿ ನಮ್ಮ ಸ್ಟೇಷನ್ಲ್ಲಿ, ಎಲ್ಲ ಇನ್ಸ್ಪೆಕ್ಟ್ರು ಅವ್ರು ಸ್ಟೇಷನ್ ಕೆಲಸ ಮಾಡೋಕ್ಕಾಗಿಲ್ಲ, ಹಂಗಾಗಿರುತ್ತೆ. ಅವ್ರು ಹಿಂದೆ ಇದ್ದಾಗ ಸ್ವಲ್ಪ ಎರಡು ದಿನ ಮುಂದೆನ ಹೋಗ್ಬೋದು. ಬಟ್ ಈಗ ಇವೆಲ್ಲ ಯಾವಾಗ ಸರಿ ಆಗ್ತವೆ ಅಂದರೆ ನಿಮ್ಮ ಸಂಪರ್ಕಗಳು ಚೆನ್ನಾಗಿದ್ರೆ ಫೋನಲ್ಲಿ ಕೆಲಸ ಆಗ್ತದೆ. ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ನಾನು ಹೇಳಿದ್ರು, ನಾನು ಇಲ್ಲ ಅಂದ್ರೂ ಅದಕ್ಕೆ ಯಾರು ಸಂಬಂಧಪಟ್ಟವ್ರನ್ನ ವಹಿಸ್ಬಿಟ್ಟು ಈಗ ಕರ್ಕೊಂಬ ಮಾಡು ಅನ್ನೋದು ಈಗ ಮಾಡ್ಬೋದು. ಅವೆಲ್ಲ ಸ್ವಲ್ಪ ಸಂಪರ್ಕ ಚೆನ್ನಾಗಿದ್ರೆ ಅವೆಲ್ಲ ಇವು ಇಂಥ ಕೆಲಸಗಳು ಆಗುತ್ತೆ. ಇನ್ಸ್ಪೆಕ್ಟರ್ನೇ ಕಾಯಬೇಕು ಅನ್ನೋದಕ್ಕಿಂತ ನಿಮ್ಮ ಚೆನ್ನಾಗಿದ್ರೆ ಇನ್ಸ್ಪೆಕ್ಟರ್ ಅಧಿಕಾರಿಗಳ ಜೊತೆ ಫೋನಲ್ಲಿ ಕೆಲಸ ಆಗ್ತಾರೆ ಅಂತ ನಂಬಿಕೆ ಇಟ್ಕೋಬೇಕು. ಅದರಿಂದ ಆಚೆನು ಮಿಸ್ಟೇಸ್ ನಾನು ಮಾಡೋ ಮಿಸ್ಟೇಸ್ ಯಾರಿಲ್ಲ, ಏನು ಇವ್ನು ಫೇವರ್ ಮಾಡ್ಬೇಕು ಅವ್ನು ಕೇಳಿಲ್ಲ, ಬಟ್ ಸಂದರ್ಭಗಳು ಸ್ವಲ್ಪ ಹಂಗೆ ಕ್ರಿಯೇಟ್ ಆಗ್ತವೆ. ಏನು ಮಾಡಲಿಲ್ಲ ಅನ್ನೋ ಹತ್ರ ಬ್ಯಾಕ್ಗ್ರೌಂಡಲ್ಲಿ ಇವೆಲ್ಲ ಇರ್ತವೆ. ಮದುವೆ ಆಗಲ್ಲ ಅನ್ನೋದು ಮದುವೆ ಮಾಡ್ಸೋಕ್ಕಾಗಲ್ಲ. ಓ ಇದು ಮಾಡಿ ಮದುವೆ ಮಾಡಿಸ್ತಾ ಇದ್ರು, ಅದನ್ನ ಟಿ ವಿಲೂ ಬರ್ತಾ ಇತ್ತು, ಇದರಲ್ಲೂ ಬರ್ತಾ ಇತ್ತು, ಮೀಡಿಯಾದಲ್ಲೂ ಬರ್ತಾ ಇತ್ತು, ಮದುವೆ ಮಾಡಿಸಿದ್ರೆ ಪೊಲೀಸ್ ಅಧಿಕಾರಿ ಅಂತ. ಈಗ ಮಾಡಿಬಿಡಿ ನೋಡೋಣ, ಈಗಾಗಲ್ಲ. ಇವನ್ನು ನಾವು ಮಾಡಿದ್ರು ನಾವು ಅದನ್ನ ಹೇಳಕ್ಕಾಗಲ್ಲ, ಮಾಡಿಸಿದ್ರು ನಾವು ಅದನ್ನ ನಿಮ್ಮ ಹತ್ರ ಹೇಳಕ್ಕಲ್ಲ, ಯಾರ ಹತ್ರ ಹೇಳಕ್ಕಲ್ಲ, ಅವರವ್ರ ಒಪ್ಪಿಗೆಯಿಂದಾನೆ ಮದುವೆ ಆಗ್ತಾರೆ. ಹಂಗೆ ಆಗ್ತಾವ ಒಂದ್ಸಾರಿ ಸಣ್ಣ ಪುಟ್ಟದ್ದು. ನಾನೇನು ನೀವು ಹೇಳಿದ್ರಲ್ಲಿ ಇಷ್ಟೊತ್ತು ಮಾತಾಡಿದ್ರಲ್ಲ ಅದರಲ್ಲಿ ನಾವು 100% ಸರಿ ಅಂತ ಹೇಳಲ್ಲ, ಬಟ್ ಕರ್ತವ್ಯದ ಒತ್ತಡ ಇರ್ತದೆ, ಇಲ್ಲದಿದ್ರೆ ಗ್ಯಾಪ್ ಇರುತ್ತೆ. ನೀವು ನನಗೆ ತುಂಬ ಪರಿಚಯ ಎಸ್ ಎಚ್ ಓಗಳಿಗೆ ಇಚ್ಚುಬಿಟ್ಟಿರೋದು ಪರಿಚಯ ಇರ್ತೀರಾ, ಕಾಣಾಗ ಇರ್ತೀರಿ. ಡಿ ಎಸ್ ಪಿ ಕಡಿಮೆ ಇರ್ತಾರೆ, ಕಡಿಮೆಗೆ ಪರಿಚಯ ಇರ್ತಾರೆ. ಏನೋ ಒಂದು ಸಾರಿ ಎರಡು ಸಾರಿ ಬಂದರೆ ನಾನು ಅದೇ ಎಲ್ಲರೂ ಅವ್ರನ್ನ ನಂಬರ್ ಇಟ್ಕೊಂಡು ಬಿಡ್ತೀನಿ. ಅದು ಮಿಸ್ಯೂಸ್ ಆಗಲ್ಲ, ಏನೋ ಫೋನ್ ಮಾಡೋದು ತೆಗಿಲಿಲ್ಲ ಅನ್ನೋದು ಕಂಪ್ಲೇಂಟ್ ಬರ್ತಾವೆ. ಅದಕ್ಕೆ ನಾನು ಯಾರೋ ಬಂದರೂ ಫಸ್ಟ್ ಸೇವ್ ಮಾಡಿಬಿಡ್ತೀನಿ, ಯಾಕೆಂದ್ರೆ ಅಟ್ಲೀಸ್ಟ್ ನಾನು ವಾಪಸ್ಸಾದರೂ ಮಾಡ್ಬೋದು, ನಿಮ್ಮ ನಂಬರ್ಗಳು ಸೇವ್ ಆಗಿದೆ. ಇಲ್ಲದ್ರೆ ಯಾರ್ದೋ ನಂಬರ್ ಬಂತು ಯಾರೋ ಅನ್ನೋ ಪರಿಸ್ಥಿತಿ ಆಗ್ತಿರ್ತ, ನನ್ನ ಪ್ರಿಕಾಷನ್ ತಗೊಳ್ಳೋದು ಹಿಂಗೆ ಆಗ್ತವೆ. ಬಟ್ ಇರೋದ್ರಲ್ಲಿ ಇಂಪ್ರೂವ್ ಈ ಮೊನ್ನೆಗಿಂತ ಕಳೆದಕ್ಕಿಂತ ವರ್ಷಕ್ಕಿಂತ ಈಗ ಇಂಪ್ರೂವ್ಮೆಂಟ್ ಇದೆ, ಈಗ ಪರವಾಗಿಲ್ಲ ಅನ್ನೋ ಪರಿಸ್ಥಿತಿಗೆ ನಾವು ಹೋಗ್ಬೋದು. ಅಂದರೆ ಇಬ್ಬರು ನಾವು ಕರೆಕ್ಟಾಗಿ ಮಾಡ್ಕೊಬೋದು. ಹ್ಞೂ.
ಅದು ಎಲ್ಲ ಕಡೆ ನಮ್ಮ ಸಹಕಾರಗಳು ನಿಜನೇ ನಾನು ಗೊತ್ತಿದೆ ನಮಗೆ ನೀವನ್ನೇ ಮಾಡ್ತೀರ ಸರ್ ನಿಮ್ಗನ್ನೇ ಆಗ್ತದೆ ಅಂತ ಗೊತ್ತಿದೆ ವ್ಯವಸ್ಥೆ ಅವತ್ತಿಂದ ಇವತ್ತಿನವರೆಗೂ ಅದು ಬೆಟರ್ ಆಗಿದೆ ಅಲ್ವಾ ಬರ್ತಾ ಬರ್ತಾ ಬೆಟರ್ ಆಗ್ತದೆ ಸೊ ಅದಕ್ಕೆ ನಿಮ್ಮ ಸಹಕಾರ ಏನಾರು ಇದ್ರೆ ಮಾಡ್ತಾರೆ ಅವ್ರಿಗೂ ಕನ್ಸರ್ನ್ ಇರುತ್ತೆ ಈಗೇನು ಎರಡು ಮೂರು ಈ ಉದಾಹರಣೆಗಳು ಹೇಳಿದ್ರೆ ಈಗ ನಮ್ಮ ಕಟಿಂಗ್ ಹಾಕೊಂಡೆ ಬರ್ತಾರಲ್ಲ ಏನೋ ಯಾವ ಕಟಿಂಗ್ ಬೇಕಾ ಅಂತ ಡಿಸೈನ್ ಡಿಸೈನ್ ಕಟಿಂಗ್ ನೋಡಿಸ್ಕೊಂಡು ಯಾವ ಬರ್ತಾ ಇದ್ದಾರೆ ಅದಕ್ಕೆ ನಮ್ಮ ಪರ್ಸನಲ್ ರಿಕ್ವೆಸ್ಟ್ ಏನಂದ್ರೆ ನಿಮ್ಮ ಕಟಿಂಗ್ ಶಾಪ್ಗಳಲ್ಲಿ ನೀವೇ ಒಂದು ಸಾರಿ ಕಲ್ಸ್ಬಿಟ್ಟು ಅಂತ ಕಟಿಂಗ್ ಮಾಡ್ದಿರೋ ಅಂತ ಒಂದು ಕಡಿವಾಣ ಹಾಕಿದ್ರೆ ತುಂಬಾ ಒಳ್ಳೇದಂತ ಯಾಕಂದ್ರೆ ಹೆಣ್ಮಕ್ಳನ್ನೆಲ್ಲ ಯಾಮಾರಿಸಿ ಯಾಮಾರಿಸಿ ಸಿಕ್ಕಾಪಟ್ಟೆ ಯಾಮಾರಿಸಿದ್ರೆ ಯಾವ ಕಟಿಂಗ್ ಅಂದ್ರೆ ಅದನ್ನ ಹೇಳಕ್ಕಾಗಲ್ಲ ಸರ್ ಅಂತ ಕಟಿಂಗ್ ಮಾಡಿದ್ದಾರೆ ಅಂತ ಸಮಸ್ಯೆ ಇದೆ ಆ ಕಾರಣಕ್ಕೋಸ್ಕರ ನಮ್ಗಡೆ ಕಟಿಂಗ್ ಎಲ್ಲೂ ಮಾಡ್ತಾ ಇದ್ದಂಗೆ ಮಾಡ್ಬೇಕಂತ ನಾನು ರಿಕ್ವೆಸ್ಟ್ ಅಷ್ಟೇ.